ಕೊಪ್ಪಳ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಹೊಸಬಂಡಿ ಹರ್ಲಾಪುರದಲ್ಲಿ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ಸೋಮಣ್ಣ ಇಂತರ್ಗಿ ಕನ್ನಡ ಭಾಷೆಯ ಮಹತ್ವ ಕುರಿತು ಮಾತನಾಡಿದರು. ಹಿರಿಯ ಶಿಕ್ಷಕರಾದ ಶ್ರೀ ಶರಣಪ್ಪ ಸುಂಕರ್ ಕನ್ನಡ ಬದುಕಿನ ಭಾಷೆಯಾಗಿರಲಿ, ಉಳಿದ ಭಾಷೆಗಳು ನೀವು ಬೆಳೆಯಲಿಕ್ಕೆ ಸಹಕಾರಿಯಾಗಲಿ ಎಂದು ಹೇಳುತ್ತಾ ಕನ್ನಡ ಏಕೀಕರಣದ ಸಂಪೂರ್ಣ ಮಾಹಿತಿಯನ್ನು ವಿವರಿಸಿದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಾದ ಶ್ರೀ ಬಸಪ್ಪ ರೆಡ್ಡೇರ್ ಹಾಗೂ ರೀಡ್ ಸಂಸ್ಥೆಯ ತಿಪ್ಪೇಸ್ವಾಮಿ ಅತಿಥಿಗಳಾಗಿ ಆಗಮಿಸಿದರು. ಶಿಕ್ಷಕರಾದ ಗುರುರಾಜ ಸಾವಂತ್, ಹುಸೇನ್ ಪಾಷಾ, ಸೆಲ್ವರಾಜ್, ಶ್ರೀಮತಿ ಶಾರದಾ, ಸುಮಲತಾ ಹಾಜರಿದ್ದರು. ಮಂಜುಳಾ, ಜ್ಯೋತಿ, ಅತಿಥಿ ಶಿಕ್ಷಕರು ಹಾಗೂ ಪ್ರಶಿಕ್ಷಣಾರ್ಥಿಗಳಾದ ಕಳಕೇಶ್, ನೇತ್ರಾವತಿ, ಗಿರಿಜಾ ಹಾಜರಿದ್ದರು. ಮಕ್ಕಳಿಂದ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಕುರಿತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು.